ಒಂದೊಂದೇ ಜಿಲ್ಲೆಯ ಚಿತ್ರಣವನ್ನ ನಿಮ್ಮ ಮುಂದೆ ಇಡ್ತಾ ಬರ್ತಾ ಇದ್ವಿ. ಈಗ ಹಾವೇರಿ ಜಿಲ್ಲೆಯಲ್ಲಿ ಯಾವ ರೀತಿಯಾಗಿದೆ ಕಟ್ಟುನಿಟ್ಟಿನ ಕ್ರಮ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ವಿ. ಹಾವೇರಿಯಲ್ಲೂ ಕೂಡ ಅಷ್ಟೇ, ಪೊಲೀಸರು ಸ್ಟ್ರಿಕ್ಟ್ ರೂಲ್ಸ್ ಗಳನ್ನ ಫಾಲೋ ಮಾಡ್ತಾ ಇದ್ದಾರೆ. ಬೈಕ್ ನಲ್ಲಿ ಬಂದವರಿಗೆ ಪೊಲೀಸರು ಎಚ್ಚರಿಕೆಯನ್ನ ಕೂಡ ಕೊಡ್ತಾ ಇರುವಂತದ್ದು, ನಡೆದುಕೊಂಡು ಬರುವಂತೆ ಕಾಕಿ ಪಡೆಯವರು ಸೂಚನೆಯನ್ನ ಕೊಡ್ತಾ ಇದ್ದಾರೆ. ಕೆಲ ವಾಹನಗಳನ್ನ ಸೀಸ್ ಮಾಡ್ತಾ ಇದ್ದಾರೆ ಕಾಕಿ ಪಡೆಯವರು. ಒಂದು ಬೈಕ್ ಒಂದು ಕಾರನ್ನ ಸೀಸ್ ಮಾಡಿದ್ದಾರೆ ಪೊಲೀಸರು ಅಲ್ಲಿ. ಯಾಕಂದ್ರೆ ಸುಮ್ ಸುಮ್ಮನೆ ಓಡಾಡಬೇಡಿ ಅಂತ ಹೇಳಿದ್ದಾರೆ. ನಾವು ಓಡಾಡೋದಾದ್ರೂ ಕೂಡ ತರಕಾರಿಯನ್ನ ಕೊಂಡ್ಕೊಳ್ಳಿಕ್ಕೆ ದಿನಸಿಯನ್ನ ಕೊಂಡ್ಕೊಳ್ಳಿಕ್ಕೆ ನೀವು ನಡ್ಕೊಂಡೇ ಬರಬೇಕು, ನಡ್ಕೊಂಡೇ ಹೋಗ್ಬೇಕು ಅಂತ ಸರ್ಕಾರ ಮಾರ್ಗಸೂಚಿಯನ್ನ ಹೊರಡಿಸಿರುವಂಥದ್ದು. ಈ ಸಂದರ್ಭದಲ್ಲೂ ಕೂಡ ಕೆಲವರು ಮಾರ್ಗಸೂಚಿಗಳನ್ನ ಫಾಲೋ ಮಾಡ್ತಾ ಇಲ್ಲ. ಸೊ ಹೀಗಾಗಿ ಆ ಕಾರನ್ನ ಮತ್ತು ಒಂದ್ ಕಡೆ ಆ ಬೈಕ್ ನಲ್ಲಿ ಬಂದಂತವರನ್ನ ಆ ಬೈಕ್ ಗಳನ್ನ ಸೀಸ್ ಮಾಡಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಓಪನ್ ಮಾಡಿಪ್ಪ, ಡೋರ್ ತೆಗಿರೋದು ಪ್ಲೀಸ್ ಓಪನ್ ಮಾಡಿ. ನಾ ಜನರಿಗೊಂದು ಜನಪ್ರತಿನಿಧಿಗಳಿಗೊಂದು ನ್ಯಾಯನ ಅನ್ನುವಂಥ ಪ್ರಶ್ನೆ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಎದುರಾಗುತ್ತೆ. ಈ ಸಂದರ್ಭದಲ್ಲೂ ಕೂಡ ಆ ಪ್ರಶ್ನೆ, ಯಾದಗಿರಿಯಲ್ಲಿ ಜನಪ್ರತಿನಿಧಿಗಳಿಗಿಲ್ವ ಲಾಕ್ ರೂಲ್ಸ್? ನಗರಸಭೆ ಅಧ್ಯಕ್ಷ ವಿಲಾಸ್ ಪಾಟೀಲ ವಾಹನವನ್ನ ಬಿಟ್ಟಿದ್ದಾರೆ ಪೊಲೀಸರು. ತರಕಾರಿ ಖರೀದಿಗೆ ಕಾರಿನಲ್ಲಿ ಬಂದಿದ್ರು ಆ ಅಧ್ಯಕ್ಷರು, ಅವರ ಕುಟುಂಬದವರು ಬಂದಿದ್ರು. ನಗರಸಭೆ ಅಧ್ಯಕ್ಷರ ವಾಹನ ಮಾತ್ರ ಬಿಟ್ಟಿದ್ದಾರೆ ಪೊಲೀಸರು. ಆ ನಗರಸಭೆ ಅಧ್ಯಕ್ಷರ ವಾಹನವನ್ನ ತಪಾಸಣೆ ಮಾಡಿಲ್ಲ, ಯಾಕಾಗಿ ನೀವು ಬಂದಿದ್ದೀರಾ ಅಂತ ಕೇಳಿಲ್ಲ ಪೊಲೀಸರು. ಆದರೆ ಜನಸಾಮಾನ್ಯರ ಬೈಕ್ಗಳು, ಜನಸಾಮಾನ್ಯರ ಕಾರ್ಗಳು ಬಂದಂತಹ ಸಂದರ್ಭದಲ್ಲಿ ಈಸಿಯಾಗಿ ಸೀಸ್ ಮಾಡ್ತಾರೆ. ಅವ್ರು ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡು ಕಾಲಿಗೆ ಬಿದ್ದರೂ ಕೂಡ ಬಿಡೋದಿಲ್ಲ ಪೊಲೀಸರು. ಆದರೆ ಜನಪ್ರತಿನಿಧಿಗಳು ಅವರ ಫ್ಯಾಮಿಲಿಯವ್ರು ಬಂದಂಥ ಸಂದರ್ಭದಲ್ಲಿ ಹೋಗಿ ನೀವು ಆರಾಮಾಗಿ ಹೋಗಿ, ಆರಾಮಾಗಿ ತೊಗೊಳ್ಳಿ, ಆರಾಮಾಗಿ ತರಕಾರಿ ವ್ಯಾಪಾರವನ್ನೆಲ್ಲ ಮಾಡಿಕೊಂಡು ಹೋಗ್ಬಿಡಿ ಅಂತ ಪೊಲೀಸರು ಬಿಡ್ತಾ ಇರುವಂಥ ದೃಶ್ಯಾವಳಿ ಒಂದು ಸಿಕ್ಕಿದೆ, ನಿಮಗೆ ತೋರಿಸ್ತಾ ಇದ್ವಿ. ಯಾದಗಿರಿಯ ನಗರಸಭೆ ಅಧ್ಯಕ್ಷನನ್ನು ಅವರ ಫ್ಯಾಮಿಲಿಯವರು ತರಕಾರಿಯನ್ನು ಕೊಂಡ್ಕೊಳ್ಳಿಕ್ಕೆ ಬಂದಿದ್ದರು ಕಾರ್ನಲ್ಲಿ, ಅವರನ್ನು ಬಿಟ್ಬಿಟ್ಟಿದ್ದಾರೆ. ಬಟ್ ಬೇರೆಯವರು ಯಾರಾದರೂ ಆ ರೀತಿಯ ಕಾರಲ್ಲಿ ಬಂದಂಥ ಸಂದರ್ಭದಲ್ಲಿ ಆ ಕಾರನ್ನೇ ಸೀಸ್ ಮಾಡ್ತಾ ಇದ್ದಾರಂತೆ ಯಾದಗಿರಿಯಲ್ಲಿ.